ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಈಗಲೇ ಬದಲಾಯಿಸಿಕೊಳ್ಳಿ, ಇಲ್ಲವೆಂದರೆ ನಿಮ್ಮ ಮನೆಯಲ್ಲಿ ದರಿದ್ರ ನೆಲೆಸುತ್ತೆ. ಹೊಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡ. ನಿಂತು ಹೋದ ಗಡಿಯಾರವನ್ನು ಮನೆಯಲ್ಲಿ ಇಡಬೇಡ. ದೇವರ ಕೋಣೆ ಕಡೆ ಕಾಲು ಇಟ್ಟು ಮಲಗಬೇಡ. ಪೊರಕೆಯನ್ನು ನಿಲ್ಲಿಸಬೇಡ. ಪೊರಕೆಯನ್ನು ಬೇರೆಯವರ ಕಣ್ಣಿಗೆ ಕಾಣಿಸುವಂತೆ ಇಡಬೇಡ. ದೀಪವನ್ನು ಬಾಯಲ್ಲಿ ಆರಿಸಬೇಡ. ಕೂದಲನ್ನು ಒಲೆಗೆ ಹಾಕಬೇಡ. ಮನೆಯ ಒಳಗೆ ಉಗುರು ಕತ್ತರಿಸಬೇಡ. ಸ್ನಾನ ಮಾಡದೆ ದೇವರ ಹೂವನ್ನು ಮುಟ್ಟಬೇಡ. ಚಪ್ಪಳಿಯನ್ನು ಬಾಗಿಲ ಮುಂದೆ ತಿರುಗಿಸಿ ಇಡಬೇಡ. ಒಂದು ಬತ್ತಿ ಹಾಕಿ ದೇವರ ದೀಪ ಹಚ್ಚಬೇಡ. ಹೊತ್ತು ಮುಳುಗಿದ ಮೇಲೆ ಸೂಜಿಯನ್ನು ಬೇರೆಯವರಿಗೆ ಕೊಡಬೇಡ. ಹೊತ್ತು ಮುಳುಗಿದ ಮೇಲೆ ಹಣವನ್ನು ಬೇರೆಯವರಿಗೆ ಕೊಡಬೇಡ. ಶುಕ್ರವಾರ ಮಂಗಳವಾರ ಹಣವನ್ನು ಯಾರಿಗೂ ಕೊಡಬೇಡ. ಹೊತ್ತು ಮುಳುಗಿದ ಮೇಲೆ ಸೂಜಿಯಿಂದ ಬಟ್ಟೆಗೆ ಹೊಲಿಗೆ ಹಾಕಬೇಡ. ಶುಕ್ರವಾರ ಮಂಗಳವಾರ ಹೊಸ ಬಟ್ಟೆ ಧರಿಸಬೇಡ. ಶುಕ್ರವಾರ ದೇವರ ಪಾತ್ರೆ ತೊಳೆಯಬೇಡ. ಬೇರೆಯವರು ಮುಡಿದ ಹೂ ಮತ್ತೆ ಮುಡಬೇಡ. ಹೊಡೆದಿರುವ ಫೋಟೋಗೆ ಪೂಜೆ ಮಾಡಬೇಡ. ರಾತ್ರಿ ಪಾತ್ರೆಯಲ್ಲಿ ಒಂದು ತುತ್ತು ಊಟ ಇಲ್ಲದೆ ಖಾಲಿ ಪಾತ್ರೆ ಇಡಬೇಡ. ತಿನ್ನುವ ಅನ್ನ ಕೆಳಗೆ ಬಿದ್ದಿದ್ದರೆ ಪೊರಕೆಯಲ್ಲಿ ಕುಡಿಸಬೇಡ. ಹೂಗಳು ಕೆಳಗೆ ಬಿದ್ದಿದ್ದರೆ ಪೊರಕೆಯಲ್ಲಿ ಕುಡಿಸಬೇಡ. ದೇವರ ಪಾತ್ರೆಗಳನ್ನು ಸಿಂಕಿನಲ್ಲಿಟ್ಟು ತೊಳೆಯಬೇಡ. ದೇವರ ಕೋಣೆಯಲ್ಲಿ ಲೈಟ್ ಆಫ್ ಮಾಡಬೇಡ. ಸ್ನಾನ ಮಾಡದೆ ಹೊಸಲು ತೊಳೆಯಬೇಡ. ಎರಡು ಕೈಯಿಂದ ತಲೆ ಕೆರೆಯಬೇಡ. ಸ್ನಾನ ಮಾಡದೆ ದೇವರ ಪಾತ್ರೆ ಮುಟ್ಟಬೇಡ. ಈ ಮಾತುಗಳು ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟನ್ನು ಮರೆಯದೆ ಮಾಡಿ. ಧನ್ಯವಾದಗಳು.